ಮೇಡಮ್ ಒಂದು ಲಾಂಗ್ ಬ್ರೇಕ್ ಆದ್ಮೇಲೆ ನೀವು ಇಷ್ಟು ದೊಡ್ಡ ಪಾತ್ರ ಕಂಪ್ಲೀಟ್ ಹೀರೋಯಿನ್ ಆಗಿ ಕಾಣಿಸ್ಕೊಂಡಿರೋದು, ಏನಕ್ಕೆ ಚೂಸ್ ಮಾಡ್ಕೊಂಡಿರೋದು, ಅದ್ರ ಹಿನ್ನೆಲೆ ಏನು? ಕಂಪ್ಲೀಟ್ ಹೀರೋಯಿನ್ ಅಂತ ಖಂಡಿತ ಹೇಳಲ್ಲ, ನಮ್ಮ ನಿರ್ದೇಶಕರು ಹೇಳಿದ್ರು ಹಗ್ಗ ಸಿನಿಮಾ, ಚಿತ್ರದ ಹೀರೋ ಹೀರೋಯಿನ್ ಎಲ್ಲಾನು ಹಗ್ಗನೇ. ಸೊ ಅದ್ರ ಕಥೆ ಏನು, ಹಗ್ಗ ಯಾಕೆ ಹೀರೋ ಅಥವಾ ಹೀರೋಯಿನ್ ಆಗುತ್ತೆ, ಮುಖ್ಯ ಪಾತ್ರ ಆಗುತ್ತೆ ಸಿನಿಮಾದಲ್ಲಿ ಅಂತ ನೀವು ಖಂಡಿತ ಸಿನಿಮಾ ನೋಡಿದ್ರೆ ಗೊತ್ತಾಗುತ್ತೆ. ಅವಿನಾಶ್ ಅವರು ನನ್ಗೆ ಫಸ್ಟ್ ಕರೆ ಮಾಡಿ ನಿರ್ದೇಶಕರು ನನಗೆ ಕಥೆ ಹೇಳಿದಾಗ ಬಹಳ ಇಂಟ್ರೆಸ್ಟಿಂಗ್ ಅನ್ನಿಸ್ತು. ಆ್ಯಂಡ್ ಒಬ್ಬ ನಿರ್ದೇಶಕರಾಗಿ ಅವ್ರು ಮಾಡಿದಂಥ ಹೋಮ್ವರ್ಕ್, ಅವ್ರು ಯಾವ ರೀತಿ ಪ್ರಿಪೇರ್ ಆಗಿ ಬಂದಿದ್ರು ಅದು ನನಗೆ ತುಂಬ ಇನ್ಸ್ಪೈರ್ ಆಯಿತು, ಖುಷಿ ಆಯಿತು. ಈ ಥರ ಯಂಗ್ಸ್ಟರ್ಸ್ ಜೊತೆ ಕೆಲಸ ಮಾಡಬೇಕು ಅನ್ನೋ ಆಸೆ ನನ್ನಲ್ಲಿ ಯಾವಾಗಲೂ ಇರುತ್ತೆ. ಸೊ ಹಾಗಾಗಿ ನಾನು ಒಪ್ಕೊಂಡೆ. ರಾಜ್ ಭಾರದ್ವಾಜ್ ಅವರು ನಮ್ಮ ನಿರ್ಮಾಪಕರು, ಅವರು ಕೂಡ ಹೋಲ್ ಹಾರ್ಟೆಡ್ ಆಗಿ ಒಂದು ಬಹಳ ಕಷ್ಟದ ಜಾನ್ರೆ ಇದು, ಥ್ರಿಲ್ಲರ್ ಆಕ್ಷನ್ ಆ್ಯಂಡ್ ಇಷ್ಟೊಂದು ಸಿ ಜಿ ವರ್ಕ್ ನೀವು ನೋಡಿದ್ರೆ ನನ್ನ ಮೈ ತುಂಬ ಬೆಂಕಿ ಇರುತ್ತೆ. ಸೊ ಅದು ಬಹಳ ಕಷ್ಟಕರವಾದ ಸಿ ಜಿ ವರ್ಕ್ ಅದು. ಸೊ ಎಲ್ಲ ರೀತಿನಲ್ಲೂ ಪ್ರೊಡಕ್ಷನ್ ವ್ಯಾಲ್ಯೂ ತುಂಬ ಹೈ ಇರುವಂತಹ ಸಿನಿಮಾ, ಅಂತಹ ಸಿನಿಮಾಗೆ ರಾಜ್ ತುಂಬ ಹೋಲ್ ಹಾರ್ಟೆಡ್ ಆಗಿ ಹಣ ಹಾಕಿ ಒಳ್ಳೆ ಸಿನಿಮಾ ಮಾಡಬೇಕು ಅಂತ ಇಡೀ ಟೀಮ್ ಅವಿನಾಶ್ಗೆ ಸಪೋರ್ಟ್ ಮಾಡಿ ತುಂಬ ಕಷ್ಟಪಟ್ಟು ಕೆಲಸ ಮಾಡಿದ್ದಾರೆ. ವೇಣು ಅವರು ಹೊಸ ಪರಿಚಯ, ಹಾಗೆ ಹರ್ಷಿಕಾ ಪೂರ್ಣಚಾರ್ ಅದ್ರ ಜೊತೆ ನಾನು ಇದ್ದೀನಿ, ತಬ್ಲಾ ನಾನಿ ಸರ್ ಇದ್ದಾರೆ, ಭವಾನಿ ಪ್ರಕಾಶ್ ಅವರಿದ್ದಾರೆ, ಅವಿನಾಶ್ ಸರ್ ಇದ್ದಾರೆ, ತುಂಬ ಜನ ಆರ್ಟಿಸ್ಟ್ಗಳು, ಎಲ್ಲ ಮುಖ್ಯವಾದ ಪಾತ್ರಗಳನ್ನ ಮಾಡಿದ್ದೀವಿ. ಒಂದು ಬಹಳ ಎಂಟರ್ಟೈನಿಂಗ್ ಸಿನಿಮಾ, ನಿಮಗೆ ಡೆಫಿನೆಟ್ಲಿ ಒಂದು ಎಕ್ಸೈಟ್ಮೆಂಟ್ ಆಗುತ್ತೆ ಸಿನಿಮಾ ನೋಡಿದಾಗ ಅಂತ ನಾನು ನಂಬಿದ್ದೀನಿ. ಸೊ ನೀವೆಲ್ಲರೂ ಇವತ್ತು ಬಂದು ನಮ್ಮ ಈ ಒಂದು ಟೀಸರ್ ಲಾಂಚ್ಗೆ ಸಪೋರ್ಟ್ ಮಾಡಿದ್ದೀರಾ, ಥ್ಯಾಂಕ್ ಯು. ಆ್ಯಂಡ್ ಖಂಡಿತ ಸಿನಿಮಾ ನಿಮ್ಮ ಮುಂದೆ ಬಂದಾಗ ನಿಮ್ಮೆಲ್ಲರನ್ನೂ ಭೇಟಿ ಮಾಡ್ತೀನಿ, ನಿಮ್ಮೆಲ್ಲ ಅಭಿಪ್ರಾಯ ಕೇಳೋಕೆ ನನಗೂ ಬಹಳ ಕುತೂಹಲ ಇದೆ ಆ್ಯಂಡ್ ಎಕ್ಸೈಟ್ಮೆಂಟ್ ಕೂಡ ಇದೆ. ಸೊ ನಿಮ್ಮ ಸಪೋರ್ಟ್ ನಮ್ಮ ಹಗ್ಗ ಸಿನಿಮಾ ಮೇಲೆ ಇರಲಿ ಅಂತ ಕೇಳ್ಕೊತೀನಿ. ಮೇಡಮ್, ದರ್ಶನ್ ಅವರ ಪ್ರಕರಣ ಬಗ್ಗೆ ನೀವೇನು ಹೇಳಲಿಲ್ಲ ಲಾಸ್ಟ್ ಟೈಮ್ ಕೂಡ, ಹೇಳಲಿಲ್ಲ ಅಂತಂದ್ರೆ ಅದೇ ಇಟ್ ಇಸ್ ಲೀಗಲ್ ಇಶ್ಯೂ ಅಲ್ವಾ. ಅಫ್ಕೋರ್ಸ್ ಎಲ್ರಿಗೂ ಬೇಜಾರು ಇದ್ದೇ ಇದೆ, ಇಡೀ ಇಂಡಸ್ಟ್ರಿಗೆ ಬೇಜಾರಿದೆ ಈ ತರ ಒಂದು ಸನ್ನಿವೇಶ, ಈ ತರ ಒಂದು ಸಿಚುವೇಶನ್ ಹೀಗ್ ಕ್ರಿಯೇಟ್ ಆಗಿರೋದು. ಬಟ್ ಲೀಗಲ್ ಆಗಿರೋದ್ರಿಂದ ನಾನು ಏನು ಮಾತಾಡಕ್ ಅದ್ರ ಬಗ್ಗೆ ಸರಿನೂ ಅಲ್ಲ, ಮಾತಾಡ್ಲು ಬಾರ್ದು ನನ್ನ ಪ್ರಕಾರ. ಸೊ ಲೀಗಲ್ ಆಗಿ ಏನೇನು ನಡೀತಾ ಇದೆ ಅದು ಎಲ್ಲ ಕರೆಕ್ಟಾಗಿ ನಡೀಲಿ, ಕರೆಕ್ಟಾದ ಹಾದಿಯಲ್ಲಿ ಹೋಗ್ಲಿ. ಆ್ಯಂಡ್ ತಪ್ಪಾಗಿರೋರಿಗೆ ನಮ್ಮ ನ್ಯಾಯಾಂಗದ ಮತ್ತು ನ್ಯಾಯದ ಮುಂದೆ ಯಾರೂ ದೊಡ್ಡವರಲ್ಲ ಅಥವಾ ಯಾರೂ ಇರಲ್ಲ. ಸೊ ಲಾ ಮುಂದೆ ಎಲ್ಲರೂ ಈಕ್ವಲ್ ಅಲ್ವಾ. ಸೊ ಹಾಗಾಗಿ ನ್ಯಾಯವಾಗಿ ಏನು ಅದಕ್ಕೆ ಒಂದು ರಿಸಲ್ಟ್ ಬರಬೇಕೋ ಅದು ಖಂಡಿತ ಬರಲಿ, ಅನ್ಯಾಯ ಆಗಿರೋರಿಗೆ ಒಂದು ನ್ಯಾಯ ಸಿಗಲೇಬೇಕು ಅಂತ ನಾನು ನಂಬೋರು. ಸೊ ಇವತ್ತೂ ಅದನ್ನೇ ಹೇಳ್ತೀನಿ, ನಾನು ಏನು ಮಾತಾಡೋವಂಥದ್ದು ಒಂದು ಏನಂತಾರೆ ಒಂದು ಡಿಸ್ಕಸ್ ಮಾಡುವಂಥ ಒಂದು ಸಿಚುವೇಶನ್ ಅಲ್ಲವೇ ಅಲ್ಲ. ಆ್ಯಂಡ್ ಲೀಗಲ್ ಆಗಿರೋದ್ರಿಂದ ಎಸ್ಪೆಷಲಿ ಇನ್ವೆಸ್ಟಿಗೇಷನ್ ನಡೀತಾ ಇರೋದ್ರಿಂದ ಐ ಡೋಂಟ್ ಥಿಂಕ್ ವಿ ಶುಡ್ ಟಾಕ್ ಅಬೌಟ್ ಇಟ್. ಓ ಮೈ ಗಾಡ್, ತುಂಬಾ ದೊಡ್ಡ ಡೀಪ್ ಕ್ವೆಶ್ಚನ್ ಅದು. ನಾನು ಆಗ್ಲೇ ವೇದಿಕೆ ಮೇಲೂ ಹೇಳಿದೆ, 1999 ಸೆಪ್ಟೆಂಬರ್ 19 ತಾರೀಕು ಹೃದಯ ಹೃದಯ ರಿಲೀಸ್ ಆಗಿದ್ದು. ಸೊ ಈ ವರ್ಷಕ್ಕೆ ಸೆಪ್ಟೆಂಬರ್ ಬಂದ್ರೆ ನಾನು ಚಿತ್ರರಂಗಕ್ಕೆ ನಾಯಕ ನಟಿಯಾಗಿ ಬಂದು 25 ಆಗುತ್ತೆ. ಆದ್ರೆ ನಾನು ಮೊದಲನೇ ಬಾರಿ ನನ್ನ ತಾಯಿ ನನಗೆ ಬಣ್ಣ ಹಚ್ಚಿಸಿ ಕ್ಯಾಮ್ರಾ ಮುಂದೆ ಆಕ್ಟ್ ಮಾಡಿಸಿದಾಗ ನನಗೆ 7 ವಯಸ್ಸು. ಸೊ ನೀವು ಹೇಳಿದ ನಿಟ್ಟಿನಲ್ಲಿ ನೋಡಿದ್ರೆ ಆಲ್ಮೋಸ್ಟ್ 35 ಆಯ್ತು ನಾನು ಮೇಕಪ್ ಹಾಕಕ್ ಶುರು ಮಾಡಿ. ಸೊ ಖಂಡಿತ ತುಂಬಾ ಖುಷಿ ಆಗತ್ತಮ್ಮ. ಒಂದೇ ಸಿಂಪಲ್ ಆಗಿ ಒಂದು ಸಿಂಪಲ್ ವಾಕ್ಯದಲ್ಲಿ ಹೇಳಬೇಕು ಅಂದ್ರೆ ನಾನು ತುಂಬಾ ಪುಣ್ಯ ಮಾಡಿದ್ದೆ, ನನ್ನ ಸೌಭಾಗ್ಯ ಅದು. ಎಲ್ಲ ಕನ್ನಡಿಗರ ಮನಸ್ಸಿನಲ್ಲಿ ಹೃದಯದಲ್ಲಿ ನನಗೊಂದು ಸ್ಥಾನ ಇದೆ, ಅನುವಾಗಿ ಅವ್ರು ನನ್ನನ್ನ ಗುರುತಿಸಿ ಒಂದು ಕಲಾವಿದೆಯಾಗಿ ಗುರುತಿಸಿ ಇವತ್ತಿಗೂ ಅದೇ ಪ್ರೀತಿ ತೋರಿಸ್ತಾರೆ, ಅದೇ ನನ್ನ ಸೌಭಾಗ್ಯ, ನನ್ನ ಜೀವನದ ಒಂದು ಸಾರ್ಥಕತೆ ಅದು ನೀಡುತ್ತೆ ಅಂತ ನನಗೆ. ಸೇಮ್ ಟೈಮ್ 25 ಹೀರೋಯಿನ್ ಆಗಿ ಅದು ಅದು ಕಮ್ಮಿ ಅಲ್ಲ ಹೇಳಿ ಮ್ಯಾಮ್. ಆಕ್ಚುಲಿ ಮಾ ನೀವ್ ನೋಡಕ್ ಹೋದ್ರೆ ಈ ನಡುವೆ ಅದು ತುಂಬಾ ಚೇಂಜ್ ಆಗಿದೆ. ನೀವು ಹಿಂದಿನ ಸಮಯದಲ್ಲಿ ನೋಡಿದ್ರೆ ಜಯಂತಿ ಅಮ್ಮ, ಭಾರತಿ ಅಮ್ಮ, ಲೀಲಾವತಿ ಅಮ್ಮ, ಸರೋಜಾದೇವಿ ಅಮ್ಮ ಅವರೆಲ್ಲ ಎಷ್ಟು ವರ್ಷ ಏನೋ 15-20-25 ಹೀರೋಯಿನ್ಸ್ ಆಗಿ ಎಷ್ಟು ಸಿನಿಮಾಗಳು, ಎಂತೆಂಥ ಪಾತ್ರಗಳು ಎಲ್ಲ, ಅದು ಹಾಗೆಯೇ ಚೇಂಜ್ ಆಗ್ತಾ ಬಂತು ಅನ್ಸುತ್ತೆ. ಆ್ಯಂಡ್ ನಾನು ಎಂಟ್ರಿ ಕೊಡೋ ಟೈಮ್ಗೆ ಗಿರಿಯಕ್ಕ, ಶ್ರುತಿ ಅವರು, ಸುಧಾರಾಣಿ ಅವರು, ಮಾಲಾಶ್ರೀ ಅಕ್ಕ ಅವರು, ಆಮೇಲೆ ಪ್ರೇಮಾ ಅವರು, ಏನೋ ದೇವರ್ ಆಲ್ ರೂಲಿಂಗ್ ಇಂಡಸ್ಟ್ರಿನ. ಅಂತ ಟೈಮಲ್ಲಿ ನಾನು ಬಂದೆ. ನಾನು ಆದ್ಮೇಲೆ ಅಫ್ಕೋರ್ಸ್ ಎಲ್ಲ ರಮ್ಯಾ ಅವರು, ರಾಧಿಕಾ ಅವರು, ರಕ್ಷಿತಾ ಆ್ಯಂಡ್ ರಾಧಿಕಾ ಕುಮಾರಸ್ವಾಮಿ, ಎಲ್ಲರೂ ದೇ ಆಲ್ ಕೇಮ್. ಸೊ ಆ ರೀತಿ ಐ ಫೀಲ್ ಒಂದೊಂದು
ಎರಾ ಅದು. ಅಂಡ್ ನನ್ನ ಲಕ್ ಪ್ರಾಬಬ್ಲಿ ಈ ಸೋಷಿಯಲ್ ಮೀಡಿಯಾ ಇದು ಎಲ್ಲ ಇಷ್ಟು ಬೆಳೆಯೋಕೆ ಮುಂಚೆ ನಾವೆಲ್ಲ ಹೀರೋಯಿನ್ಗಳಾಗಿ ಎಂಟ್ರಿ ಆದ್ವಿ. ಸೊ ಅದು ಜನರಿಗಿನ್ನ ಹತ್ತಿರ ರೀಚ್ ಆಗೋಕೆ ತುಂಬ ಈಸಿ ಆಯಿತು ಅನ್ಸುತ್ತೆ. ಇವತ್ತಿಗೂ ಜನ ಹೆಸರಿಟ್ಟು ನಮ್ಮನ್ನು ಗುರುತಿಸ್ತಾರೆ, ನಮ್ಮನ್ನು ನೋಡಿದ ತಕ್ಷಣ ಅನು ಮೇಡಮ್ ಅಂತಾರೆ ಅನ್ನೋದೇ ನಿಜವಾಗ್ಲೂ ನಮ್ಮ ಲಕ್ ಅಂತ ನನ್ನ ಭಾವನೆ. ಮೇಡಮ್, ದರ್ಶನ್ ಅವರ ಪ್ರಕರಣ ಬಗ್ಗೆ ನೀವೇನು ಹೇಳಿಲ್ಲ ಲಾಸ್ಟ್ ಟೈಮ್ ಕೂಡ. ಹೇಳಿಲ್ಲ ಅಂತಂದ್ರೆ ಅದೇ ಇಟ್ ಇಸ್ ಲೀಗಲ್ ಇಶ್ಯೂ ಅಲ್ವಾ. ಅಫ್ಕೋರ್ಸ್ ಎಲ್ರಿಗೂ ಬೇಜಾರಿದ್ದೇ ಇದೆ, ಇಡೀ ಇಂಡಸ್ಟ್ರಿಗೆ ಬೇಜಾರಿದೆ ಈ ತರ ಒಂದು ಸನ್ನಿವೇಶ, ಈ ತರ ಒಂದು ಸಿಚುವೇಶನ್ ಹೀಗ್ ಕ್ರಿಯೇಟ್ ಆಗಿರೋದು. ಬಟ್ ಲೀಗಲ್ ಆಗಿರೋದ್ರಿಂದ ನಾನು ಏನು ಮಾತಾಡಕ್ ಅದ್ರ ಬಗ್ಗೆ ಸರಿನೂ ಅಲ್ಲ, ಮಾತಾಡ್ಲು ಬಾರ್ದು ನನ್ನ ಪ್ರಕಾರ. ಸೊ ಲೀಗಲ್ ಆಗಿ ಏನೇನು ನಡೀತಾ ಇದೆ ಅದು ಎಲ್ಲ ಕರೆಕ್ಟ್ ಆಗಿ ನಡೀಲಿ, ಕರೆಕ್ಟ್ ಆದ ಹಾದಿಯಲ್ಲಿ ಹೋಗ್ಲಿ. ಅಂಡ್ ತಪ್ಪಾಗಿರೋರ್ಗೆ ನಮ್ಮ ನ್ಯಾಯಾಂಗದ ಮತ್ತೆ ನ್ಯಾಯದ ಮುಂದೆ ಯಾರೂ ದೊಡ್ಡವರಲ್ಲ ಅಥವಾ ಯಾರೂ ಇರಲ್ಲ. ಸೊ ಲಾ ಮುಂದೆ ಎಲ್ಲರೂ ಈಕ್ವಲ್ ಅಲ್ವಾ. ಸೊ ಹಾಗಾಗಿ ನ್ಯಾಯವಾಗಿ ಏನು ಅದಕ್ಕೆ ಒಂದು ರಿಸಲ್ಟ್ ಬರಬೇಕು ಅದು ಖಂಡಿತ ಬರಲಿ. ಅನ್ಯಾಯ ಆಗಿರೋರಿಗೆ ಒಂದು ನ್ಯಾಯ ಸಿಗಲೇಬೇಕು ಅಂತ ನಾನು ನಂಬೋರು. ಸೊ ಇವತ್ತೂ ಅದನ್ನೇ ಹೇಳ್ತೀನಿ, ನಾನು ಏನು ಮಾತಾಡೋವಂಥದ್ದು ಒಂದು ಏನಂತಾರೆ ಒಂದು ಡಿಸ್ಕಸ್ ಮಾಡುವಂಥ ಒಂದು ಸಿಚುವೇಶನ್ ಅಲ್ಲವೇ ಅಲ್ಲ. ಆ್ಯಂಡ್ ಲೀಗಲ್ ಆಗಿರೋದ್ರಿಂದ ಎಸ್ಪೆಷಲಿ ಇನ್ವೆಸ್ಟಿಗೇಷನ್ ನಡೀತಾ ಇರೋದ್ರಿಂದ ಐ ಡೋಂಟ್ ಥಿಂಕ್ ವಿ ಶುಡ್ ಟಾಕ್ ಅಬೌಟ್ ಇಟ್. ಓ ಮೈ ಗಾಡ್, ತುಂಬಾ ದೊಡ್ಡ ಡೀಪ್ ಕ್ವೆಶ್ಚನ್ ಅದು. ನಾನಾಗಲೇ ವೇದಿಕೆ ಮೇಲೂ ಹೇಳಿದೆ, 1999 September 19 ತಾರೀಕು ಹೃದಯ ಹೃದಯ ರಿಲೀಸ್ ಆಗಿದ್ದು. ಸೊ ಈ ವರ್ಷಕ್ಕೆ ಸೆಪ್ಟೆಂಬರ್ ಬಂದ್ರೆ ನಾನು ಚಿತ್ರರಂಗಕ್ಕೆ ನಾಯಕ ನಟಿಯಾಗಿ ಬಂದು 25 ಆಗುತ್ತೆ. ಆದ್ರೆ ನಾನು ಮೊದಲನೇ ಬಾರಿ ನನ್ನ ತಾಯಿ ನನಗೆ ಬಣ್ಣ ಹಚ್ಚಿಸಿ ಕ್ಯಾಮ್ರಾ ಮುಂದೆ ಆಕ್ಟ್ ಮಾಡಿಸಿದಾಗ ನನಗೆ 7 ವಯಸ್ಸು. ಸೊ ನೀವು ಹೇಳಿದ ನಿಟ್ಟಿನಲ್ಲಿ ನೋಡಿದ್ರೆ ಆಲ್ಮೋಸ್ಟ್ 35 ಆಯ್ತು ನಾನು ಮೇಕಪ್ ಹಾಕಕ್ ಶುರು ಮಾಡಿ. ಸೊ ಖಂಡಿತ ತುಂಬಾ ಖುಷಿ ಆಗತ್ತಮ್ಮ. ಒಂದೇ ಸಿಂಪಲ್ ಆಗಿ ಒಂದು ಸಿಂಪಲ್ ವಾಕ್ಯದಲ್ಲಿ ಹೇಳಬೇಕು ಅಂದ್ರೆ ನಾನು ತುಂಬಾ ಪುಣ್ಯ ಮಾಡಿದ್ದೆ ನನ್ನ